ಅರುಂಧತಿ ಮೇಡಮ್ ಅಂದ ತಕ್ಷಣ ಎಲ್ಲರೂ ಕೂಡ ಫಿಕ್ಸ್ ಆಗ್ಬಿಟ್ರು ವರ್ಕೌಟ್ ಆಗುತ್ತೆ ಅಂತ. ಚೆಲ್ಲಿ ನಿಜವಾಗ್ಲೂ ಶಿವಣ್ಣ ಅದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ. ಹಂಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಶಪ್ಪ ಏನು ರಕ್ತ ಜನಗಳ ಕಣ್ಣಲ್ಲಿ ಕಣ್ಣೀರು ಬರೆಸ್ಬೇಕು ಅಂತಿದ್ದಿರಲ್ಲ ರಕ್ತ ಬರೆಸ್ಬೇಕು ಅಂತಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರು ಶುರು ಮಾಡಿದ್ರು. ಇವನು ಆ ಥರ ಹೇಳ್ತಾನೆ, ಏ ಯೋಗಿ ಬಂದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ. ಓ ಅಲ್ಲ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನು ಮಾತಾಡಲಿಲ್ಲ. ಯಾಕ್ರೀ ನಾನು ನೋಡೇ ಇರಲಿಲ್ವ ನೀವು ಅಷ್ಟೊಂದು ಭಯ ಬೀಳ್ತಿದ್ರ ಯಾಕ್ರೀ ಅಂತಂದ್ಬಿಟ್ಟು. ಇರೋನ್ ಇದ್ರಲ್ಲ ಅಂದರೆ ಇವ್ರ ತಂಗಿ ಅರುಂಧತಿ ಮೇಡಮ್ ತಂಗಿನೋ ಅಕ್ಕನೋ, ಅವರು ಅಲ್ಲೇ ಇದ್ದರು. ನೋಡ್ರಿ ನಾನು ಹಳ್ಳಿಯಿಂದ ಬಂದಿರತಕ್ಕಂಥ ಕ್ಯಾರೆಕ್ಟ್ರು, ನಾನು ಇಷ್ಟೆಲ್ಲ ನೇಲ್ ಪಾಲಿಷು ಮತ್ತು ಇದೆಲ್ಲ ಹಾಕ್ಕೊಂಡ್ರೆ ಅಷ್ಟು ನಾನು ಬಡವಳ ಕಾಣಲ್ಲ ಅಂತಂದ್ಬಿಟ್ಟು ಆ ಊರನ್ನೂ ಕೂಡ ಕಟ್ ಮಾಡ್ಕೊಳ್ಳಿಲ್ಲ ಸರ್. ಇವರೇ ಅದರೊಳಗಡೆ ಕಪ್ಪೆಲ್ಲ ಮೆತ್ತಿ, ಯಾಕಂದರೆ ಆ ಊರು ಕೂಡ ಕ್ಲೀನ್ ಮಾಡಿರಲ್ಲ ಅಂತ ಅನ್ನೋದು ಕಾಣಿಸ್ಬೇಕು ರೀ ಅಂತ. ಅಂದರೆ ಎಷ್ಟು ಡೆಡಿಕೇಟ್ ನೋಡಿ ಸರ್ ಆರ್ಟಿಸ್ಟು. ಆರ್ಟಿಸ್ಟು ಸಂಧ್ಯೆಯಲ್ಲಿ ಡ್ಯಾನ್ಸ್ ಮಾಡಿದಾಗ ಅರುಂಧತಿ ಅವ್ರಿಗೆ ಏನೋ ಕಾಲಕ್ಕೆ ತೊಂದರೆ ಆಯಿತು ಅಂತ ತುಂಬ ಸರ್. ಅಯ್ಯೋ ಸರ್ ಕರೆಕ್ಟಾಗಿ ಇವ್ರ ಕಾನ್ಸೆಪ್ಟ್ ಏನಿದೆ ಅದೇ ಥರ ಗದ್ದೆ ಮಧ್ಯೆ ಒಂದು ಮರ ಕರೆಕ್ಟಾಗಿದೆ. ಜೋಗಿ ಟೈಮಲ್ಲಿ ಅಪ್ಪಾಜಿನೂ ಇದ್ದರು, ಅರ್ಧಪಣ್ಣನೂ ಇದ್ದರು, ಇಬ್ಬರು ಇದ್ದು ಕತೆ ಕೇಳಿ ಓಕೆ ಮಾಡೋ ಅಂತ ಕಾಲಘಟ್ಟ ಅಲ್ಲ. ಹೌದು ಹೌದು ಹೌದು. ಸೊ ವರದಪ್ಪಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಎಕ್ಸ್ಟ್ರಾಡಿನರಿ ಜಡ್ಜ್ಮೆಂಟು. ಸೂಪರ್ ಸರ್, ಎಕ್ಸ್ಟ್ರಾಡಿನರಿ. ಅದ್ರದ್ದು ಒಂದು ಅನುಭವ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಏನಾಯಿತು, ಪ್ರೇಮ್ ಸಾರ್ದು ಅದೊಂದು ಸ್ಟೈಲ್ ಇದೆ. ಏನು ಅಂತಂದರೆ ಅವರು ಜೊತೆಲಿರ್ತಕ್ಕಂಥವರೆಲ್ಲ ಜೊತೆಲೇ ಬೆಳೀಲಿ ಅನ್ನೋದು ಒಂದು ಆಸೆ ಅವ್ರಿಗೆ, ಪ್ರೇಮ್ ಅವ್ರಿಗೆ. ಏನು ಮಾಡಿದ್ರು ಗುಬ್ಬಿ ವಿಜಯ್ಗೆ ಮತ್ತು ನನಗೆ, ನೀವು ಇವ್ರಿಗೆ ರಾಜ್ಕುಮಾರ್ ಅವರ ಅಣ್ಣವ್ರಿಗೆ ಮತ್ತು ಇವ್ರಿಗೆ ವರದಪ್ಪಣ್ಣ ಅವ್ರಿಗೆ ಕತೆ ಹೇಳ್ಬಿಡಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಹಾಂ ಓಕೆ ಸರ್, ಇದಕ್ಕಿಂತ ಭಾಗ್ಯ ಬೇಕಂತ. ಯಾಕೆಂದರೆ ಮೊದಲೇ ಹೇಳಿದ್ದೀನಲ್ಲ ಮೊದಲೇ ಎಪಿಸೋಡಲ್ಲಿ, ಯಾಕೆಂದರೆ ನಾನು ಸಿನಿಮಾಗಳು ನೋಡ್ತಾ ಇದ್ದೆ ಫಸ್ಟ್ ಟೈಟ್ಲಿಂದ ಹಿಡಿದು ಎಲ್ಲ. ಆಮೇಲೆ ಈಗ ಭೂತಾಯಿನ ಮಗ ಅಯ್ಯ ಆಗ್ಬೋದು, ಭೂತಾಯಿನ ಮಗ ಅಯ್ಯಲ್ಲಿ ಒಂದಷ್ಟು ಜನ ಪ್ರೊಡ್ಯೂಸರ್ಗಳ ಹೆಸರು ಬರುತ್ತೆ, ವೀರಸ್ವಾಮಿ ಅದರಲ್ಲಿ, ವರದಪ್ಪ ಅಂತಂದು ವರದರಾಜ್ ಅಂತ ಬರುತ್ತೆ, ಎಸ್ ಪಿ ವರದರಾಜ್, ಈ ಥರದ್ದೆಲ್ಲ ಹೆಸರುಗಳು ನೋಡಿದ್ನಲ್ಲ. ಆಮೇಲೆ ಅವ್ರ ಬಗ್ಗೆ ಅಲ್ಲಿ ಇಲ್ಲಿ ಕೇಳ್ಪಟ್ಟಿದ್ದೆ ಹೊರತು ಅವರು ಕತೆ ಜಡ್ಜ್ಮೆಂಟ್ ಮಾಡಿ ಅವರು ಓಕೆ ಮಾಡಿದ್ರೇ ಸಿನಿಮಾಗಳು ಅಂತಂದ್ಬಿಟ್ಟು ಕೇಳ್ಪಟ್ಟಿದ್ದೆ ಅಷ್ಟೇ, ಅಷ್ಟು ಗೊತ್ತಿಲ್ಲ. ಸರಿ, ಅದು ಒಂದು ಆದಂಗೆ ಆಗಲಿ ಅಂದರೆ ಎಲ್ಲನೂ ಆ ಮನಸ್ಸು ಧೈರ್ಯ ಅಂತ ಅನ್ನೋದು ಇದೆಯಲ್ಲ ಅದನ್ನು ತುಂಬಿದವರು ಆ್ಯಕ್ಚುಲಿ ನಿಜವಾಗ್ಲೂ ಶಿವಣ್ಣ ಅದರಲ್ಲಿ ಎಕ್ಸ್ಟ್ರಾಡಿನರಿ. ಪ್ರೇಮ್ ಅವರು ನೀವೇ ಹೇಳಿ ಅಂತ ಹೇಳ್ಬಿಟ್ರಾ, ಶಿವಣ್ಣ ಅವರು ಅವ್ರ ಜೊತೇಲಿ ಕೂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ಥರ ಹೇಳು ಏನು ತೊಂದರೆ ತಗೊಬೇಡ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಶಿವಣ್ಣ ಮಾತಾಡ್ಸಿದ್ದು ನನ್ನ. ಓ ಶಿವಣ್ಣ ಕತೆ ರೆಡಿ ಕೊಡೋದು ಇದ್ರ? ಇದ್ರು ಇದ್ರು, ಶಿವಣ್ಣ, ರಾಮ್ ಪ್ರಸಾದ್, ಪ್ರೇಮ್ ಅವರು, ವರದಪ್ಪಣ್ಣ ಮತ್ತು ನಾನು, ವಿಜಿ. ಅಪ್ಪಾಜಿ ಇದ್ರ? ಅಪ್ಪಾಜಿ ಅವರು ಕೇಳಬೇಕಾಯ್ತು, ಹುಷಾರಿಲ್ಲ ಆ ದಿವಸ ಕತೆ ಕೇಳೋ ದಿವಸ. ಆಮೇಲೆ ಈಗ ಏನು ಅಂತಂದರೆ ಈಗ ಆಗ್ತಾನೆ ನಾನು ನಾಲ್ಕನೇ ಸಿನಿಮಾನ ಐದನೇ ಸಿನಿಮಾನ ಜೋಗಿ ಅಲ್ವಾ, ಇವ್ರಿಗೆ ನಾನು ಕತೆ ಹೇಳಬೇಕು ಅಂತಂದರೆ ಹೆಂಗೆ ಸರ್? ಹಿಮಾಲಯ ಪರ್ವತದ ಮುಂದೆ ಒಂದು ಸಣ್ಣ ಕಂಫರ್ಟ್ ಮಾಡ್ತಾರೆ, ಕಂಫರ್ಟ್ ಮಾಡಿಬಿಟ್ರು. ಯಾಕೆಂತಂದರೆ ಫಸ್ಟ್ ಸೀನ್ಗೇನೆ ಗಂಟ್ಲು ಹೋಯ್ತು ನನಗೆ, ಫಸ್ಟ್ ಸೀನ್ ಹಂಗೆ ಹೇಳ್ತಾ ಇದ್ದಂಗೆ ಗಂಟ್ಲು ಒಣಗೋಗೋಯ್ತು. ಎಷ್ಟು ಇದು ಸರ್ ಅವ್ರಿಗೆ, ವರದಪ್ಪಣ್ಣವ್ರಿಗೆ, ರೈಟ್ರೇ ಏನು ರೀ ಟಿಫನ್ ಮಾಡಿದ್ದೀರಾ ಇಲ್ವೋ, ಇರಿ ಒಂದು ನಿಮಿಷ ಇರಿ, ಕಾಫಿ ಕುಡಿದು ತಿಂಡಿ ತಿಂದು ನಿಧಾನಕ್ಕೆ ಕೇಳಿ ಕತನಿಗೆ, ಏನು ತಲೆಗೆ ಹಾಕ್ಕೊಳ್ಳೇಬೇಡಿ, ಇಲ್ಲಿ ಯಾರೂ ಇಲ್ಲ ಅಂತಲೇ ತಿಳ್ಕೊಳ್ಳಿ, ಸುಮ್ಮನೆ ನಿಮಗೆ ನೀವೇ ಕತೆ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿ ಅಂತಂದ್ಬಿಟ್ಟಂದರು. ಆಮೇಲೆ ಶಿವಣ್ಣವ್ರು ಬೇರೆ ಹಂಗಂದರು, ಶಿವಣ್ಣವರು ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅದೊಂದು ವಿಶೇಷವಾದ ಗಳಿಗೆನೆ ಅಂತಲೇ ಹೇಳ್ಬೋದು. ಯಾಕಂದರೆ ವರದಪ್ಪಣ್ಣ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಕತೆ ಓಕೆ ಮಾಡ್ಸೋಕ್ಕಾಗಲ್ಲ, ತುಂಬ ಕಷ್ಟ ಅಂತ ಇಂಡಸ್ಟ್ರಿಯಲ್ಲಿ ರೊಟ್ಟಾಕು. ಲಕ್ಕಿಲಿ ನಾನು ಒಂದು ಸೆಟ್ಟಿಂಗಲ್ಲಿ ಒಂದು ಕತೆ ಓಕೆ ಮಾಡಿಸಿದ್ದೆ, ನನಗೆ ಇದಿರಲಿಲ್ಲ. ಏನಂದರೆ ಯಾರಿಗೋ ಹೇಳ್ತಿದ್ದೀನಿ ಅವ್ರ ಸ್ಟೇಚರ್, ಆ ಸ್ಟೇಚರೆಲ್ಲ ನನಗಿರಲಿಲ್ಲ. ನನ್ನ ಅಪ್ಪಾಜಿ ರಾಜ್ಕುಮಾರ್ ಅವ್ರು ಬಿಟ್ಟರೆ, ದೊಡ್ಡವ್ರು ಬಿಟ್ಟರೆ ಇನ್ಯಾರೂ ನನಗೆ ಅಲ್ಲಾಡಿಸ್ತಾ ಇರಲಿಲ್ಲ, ಎಲ್ಲೇ ಕೂತ್ಕೊಂಡ್ರು. ದೊಡ್ಡವ್ರು ಯಾಕೆಂದರೆ ಅದು ದೊಡ್ಡ ಶಕ್ತಿ ಆದ್ದರಿಂದ ಒಂದು, ಬಟ್ ಅವ್ರು ಏನು ಮಾಡ್ಬಿಡೋರು, ಕನ್ಫರ್ಟ್ ಮಾಡ್ಬಿಡೋರು, ಹೋದ ತಕ್ಷಣ ಕಾಫಿ ಗಿಫಿ ಕುಡಿಸಿ ಅದು ಇದು ನಮ್ಮ ಸ್ವಲ್ಪ ಜಾಲಿಯಾಗಿ ಮಾತಾಡಿ ನಿಮ್ಮನ್ನು ಮಾಡಿಬಿಡೋರು. ಸೊ ವರದಪ್ಪಣ್ಣ ಅವರು ಯೂಶಲಿ ಓವರ್ಆಲ್ ಕತೆ ತುಂಬ ಚೆನ್ನಾಗಿ ಕ್ರಿಪ್ಟ್ ತಗೋತಾರೆ ಅವರು. ನಮ್ಮದು ಓಮ್ ಮಾಡ್ಬೇಕಾದ್ರೂ ಸುಮಾರು 8 ತಿಂಗಳು ಓವರ್ಆಲ್ ಕತೆ ಅವ್ರಿಗೆ ಗ್ರಿಪ್ ಬರೋವರೆಗೂ ಅವರು ಅಂದರೆ ನಿಮ್ಮನ್ನು ಅವರು ತುಂಬಿಸ್ತಾ ಇರ್ತಾರೆ ಹೊರತು ಓಕೆ ಅಂತ ಹೇಳಲ್ಲ. ಹಾಂ ಓಕೆ ಅಂತ ಹೇಳಿದ್ರೆ ಅದೇ ಹೇಳಲ್ಲ. ಸೊ ನಿಮಗೆ ಫಸ್ಟ್ ಸಿಟ್ಟಿಂಗಲ್ಲಿ ಏನು ರಿಯಾಕ್ಟ್ ಮಾಡಿದ್ರು? ಆಯಿತು, ಎಲ್ಲ ಕತೆ ಎಲ್ಲ ಹೇಳಾಯಿತು.
ಒಂದು ಆ್ಯಕ್ಚುಲಿ ಒಂದು 2.5 ಗಂಟೆಯಿಂದ 3 ಗಂಟೆವರೆಗೂ ಕತೆ ಹೇಳಿದೆ. ಯಾಕೆಂದರೆ ನಮ್ಮ ಸ್ಟೈಲ್ ಅಲ್ವಾ, ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅವರು ಆಯಿತು ನಿಧಾನಕ್ಕೆ ಹೇಳಿ ಅಂತ ಪ್ರತಿಯೊಂದು ಸೀನು ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಲ್ಲ ಮುಗಿದ್ಮೇಲೆ ಹಿಂಗೆ ಇಟ್ಕೊಂಡಿದ್ರು ಅಷ್ಟೆ, ಏನು ಮಾತಾಡಲಿಲ್ಲ. ಮಾಡ್ಬೋದು ಇಷ್ಟೇ ಅಂದಿದ್ದವರು, ಇನ್ನೇನು ಮಾತಾಡಲಿಲ್ಲ. ನನಗೆ ಹಂಗಂದ ತಕ್ಷಣ ಏನು ಸದ್ಯ ಏನು ಕರೆಕ್ಷನ್ ಹೇಳ್ತಾರೋ, ನಾನು ಕತೆ ಚೆನ್ನಾಗಿ ಹೇಳಿದಿನೋ ಇಲ್ವೋ ಅಂತ ಅನ್ನೋದೊಂದು ಡೌಟು. ಯಾಕೆಂದರೆ ಮಧ್ಯದಲ್ಲಿ ಕೂಡ ವಿಜಿ ಹೇಳಿದರೂ ಕೂಡ, ಗುಬ್ಬಿ ವಿಜಿ ಹೇಳಿದರೂ ಕೂಡ ನಾ ರೈಟ್ರು ಅನ್ನೋದೊಂದು ಇರುತ್ತಲ್ವ, ಆದರೆ ನಾ ಡಬ್ಬಾ ಥರ ಹೇಳ್ಬಿಟ್ನೋ ಏನಪ್ಪ ಏನು ಕತೆನೋ ಏನು ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಶಿವಣ್ಣ ಅವರು ಏನದು ಇರು ಅನ್ನೋ, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಪ್ರೇಮ್ ಅವ್ರು ಮಾತ್ರ ಮಧ್ಯ ತೊದಲ್ತಾ ಇದ್ನಲ್ಲ ಲುಕ್ ಹಾಕೋರು ನನಗೆ, ಅಂದರೆ ಕತೆ ನೀ ಚೆನ್ನಾಗಿ ಹೇಳ್ತಾ ಇಲ್ಲ ಅಂತಂತ ನನಗೆ ಅದೊಂದು ಬರೋ ಭಯ. ಡೈರೆಕ್ಟ್ರಿಗೆ ಟೆನ್ಷನ್ ಇರುತ್ತೆ, ಡೈರೆಕ್ಟ್ರ್ಗಳಿಗೆ ಟೆನ್ಷನ್ ಇದೆ, ಭಯ ಮರೆತುಬಿಟ್ಟು ನಾವು ಕತೆ ಒಳಗಡೆ ಹೋಗ್ಬಿಟ್ರೆ ಮುಗೀತು. ನಮಗೆ ಯಾರು ಅಕ್ಕಪಕ್ಕ ಲೆಕ್ಕ ತಗೋಬಾರ್ದು, ಯಾಕೆಂದರೆ ಭಾಳ ದೊಡ್ಡ ಇನ್ಸ್ಟಿಟ್ಯೂಷನ್ ಅದು ಯೂನಿವರ್ಸಿಟಿ. ಹೌದು ಹೌದು, ವರದಪ್ಪಣ್ಣ ಅನ್ನೋದು ಒಂದು ಕರ್ನಾಟಕ ಚಿತ್ರರಂಗದ ಯೂನಿವರ್ಸಿಟಿ. ಅಲ್ಲಿ ಒಂದು ಮಾರ್ಕ್ಸ್ ಕರೆದೊಳ್ಳೋದು ಯಾವತ್ತು ಭಾಳ ವಿಶೇಷವಾದ ಒಂದು ಅಚೀವ್ಮೆಂಟ್ ಅಂತ ಅನ್ಕೋ. ವೈಯಕ್ತಿಕ ಜೀವನದಲ್ಲಿ ವರದಪ್ಪಣ್ಣಗೆ ಕತೆ ಓಡಿಸೋ ಓಕೆ ಮಾಡಿಸೋದು ಒಂದು ದೊಡ್ಡ ವಿಚಾರ ಅಂತ. ಸೊ ನೀವು ಕತೆ ಓಕೆ ಮಾಡಿಸಿದ್ರಿ, ಡೈಲಾಗ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಹಾಂ, ಒಂದು ರಫ್ ವರ್ಷನ್ ಅವ್ರಿಗೆ ಹೇಳಬೇಕಲ್ಲ, ರಫ್ ವರ್ಷನ್ ಬರ್ಕೊಂಡಿದ್ವು, ಮಧ್ಯ ಡೈಲಾಗಲ್ಲಿ ಹೇಳ್ತಾ ಇದ್ನಲ್ಲ ಅವ್ರಿಗೆ ಏನನ್ನು ತುಂಬ ಖುಷಿಯಾಯಿತು. ಅವ್ರು ಏನೇನೂ ಮಾತಾಡಲಿಲ್ಲ, ಮಾಡ್ಬೋದು ಇದನ್ನ ಇಷ್ಟೇ ಅಂತ ಅಂದ್ಬಿಟ್ಟು, ಆಮೇಲೆ ನಾನು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಹೇಳ್ತಾರೋ ಅಂತ ಅಂದ್ಬಿಟ್ಟು ಲೆಕ್ಕಾಚಾರ ಹಾಕ್ಕೊತಾ ಇದ್ದೀನಿ. ಸಾರ್ ದೇವರಾಣಗೂ ಹೇಳ್ತಾ ಇದ್ದೀನಿ, ನನಗೆ ನಾನೇ ಪುಣ್ಯವಂತ ಅಂತ ಅಂದ್ಕೊಂಬಿಟ್ಟೆ ಆ ಟೈಮಲ್ಲಿ. ಕರೆಕ್ಷನ್ ಏನಾದ್ರು ಹೇಳಿದ್ರೆ ಪ್ರೇಮವ್ರ ಮುಂದೆ ನಾನು ತಲೆ ಬಾಗಬೇಕಾಗುತ್ತೆ ಈ ಥರ, ಅಂದರೆ ಚೆನ್ನಾಗಿ ಹೇಳಿಲ್ಲ ಅಂತಂದ್ಬಿಟ್ಟು ಈ ಥರ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಓಕೆ ಎಲ್ಲನೂ ಮಾಡಿ, ಆಮೇಲೆ ಸ್ಲಾಂಗು ಕೂಡ ಇದೇ ಥರ ಇರಬೇಕು, ನೀವು ಹೇಳಿದ್ರಲ್ಲ ಈಗ ಸ್ಟೈಲು ಇದೇ ಸ್ಟೈಲಲ್ಲಿ ಇರಬೇಕು, ಡೈಲಾಗ್ ಸ್ಟೈಲಲ್ಲಿ ಭಾಷೆ ಖುಷಿಯಾಗ್ಬಿಡ್ತು ನನಗೆ. ಅದಾದಮೇಲೆ ಅವರು ಒಂದೇ ಒಂದು ಇದು ಹೇಳಿದ್ರು. ಆಮೇಲೆ ಇಡೀ ಸಿನಿಮಾದಲ್ಲಿ ಈಗ ಜೋಗಿ ಅಂತ ನೀವು ಹೆಸರಿಟ್ಟಿರೋದ್ರಿಂದ ಜೋಗಿ ಪಡೆದಿದ್ದ ಜೋಗಿಗೆ, ಯೋಗಿ ಪಡೆದಿದ್ದ ಯೋಗಿಗೆ ಅಂತ ಅನ್ನೋದು ಎಲ್ಲರೂ ಒಂದು ಕಡೆ ಸೇರಿಸಿ ರೈಟ್ರೆ ಅಂತಂದ್ಬಿಟ್ಟು ಹೇಳಿದ್ರು. ಹಣ ಅದು ಬರೆದಿದ್ದೀನಿ ನಿಮ್ಗೆ ಹೇಳಲಿಲ್ಲ ಅಂದರೆ ಯೋಗಿ ಬತ್ತನಲ್ಲ ಟಕ ಟಕ ಸೀನ್ಗಳೆಲ್ಲ ಜ್ಞಾಪಕ ಆಯ್ತಲ್ಲ ಟಕ 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 ಅಂತ ಹಂಗೆ ಹೇಳಿದೆ. ಆ ಯೋಗಿ ಅನ್ನೋ ಕ್ಯಾರೆಕ್ಟ್ರ್ ಬಂದಾಗ ಇವನು ಆ ಥರ ಹೇಳ್ತಾನೆ, ಏ ಯೋಗಿ ಬಂದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ, ಓ ಅಲ್ಲ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನು ಮಾತಾಡಲಿಲ್ಲ. ಎದ್ದು ಈಚೆ ಬಂದ್ಬಿಟ್ಟೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಓ ಬಂದು ಈಚೆ ಬಂದೆ. ಬೆಳಿಗ್ಗೆ ಶಿವಣ್ಣ, ಯಾಕ್ರಿ ನಾನು ನೋಡೇ ಇರಲಿಲ್ವ ನೀವು ಅಷ್ಟೊಂದು ಭಯ ಬೀಳ್ತಿದ್ರೆ ಯಾಕ್ರಿ ಅಂತಂದ್ಬಿಟ್ಟು, ಇಲ್ಲ ಅಣ್ಣ ಫಸ್ಟ್ ಟೈಮ್ ಅದು ನಿಮಗೆ ನಿಮ್ಮ ಸಿನಿಮಾಗೆ ಡೈಲಾಗ್ ಬೇರೆ ಬರಿತಾ ಇದ್ದೀನಿ, ಅವ್ರಿಗೆ ಬೇರೆ ರೀಡಿಂಗ್ ಕೊಡ್ತಾ ಇದ್ದೀನಿ ಅಂತಂದರೆ ಅರ್ಥ ಏನಣ್ಣ, ಅದಕ್ಕೆ ಭಯ ಬಂತು ಸ್ವಲ್ಪ ಅಷ್ಟೆ, ಏನು ತಲೆ ಕೆಡಿಸ್ಕೊಂಬ. ಅಲ್ಲಿಂದ ಶಿವಣ್ಣ ಅವ್ರದ್ದು ನನ್ನ ಬಾಂಧವ್ಯ ಜಾಸ್ತಿ ಆಯಿತು ಭಾಳ ಒಂದು. ಆಮೇಲೆ ವರದಪ್ಪಣ್ಣ ಅವ್ರು ಹೇಳೋಣ, ಈಗ ಇದು ಸ್ಲಾಂಗು ಈ ಥರ ಅಪ್ಪಾಜಿಯವರು ರಾಜ್ಕುಮಾರ್ ಅಣ್ಣವರು ಅಂತ ಹೇಳ್ತಾ ಇದ್ದವ್ರು, ಅಣ್ಣವ್ರು ಬಂದು ಇದರಲ್ಲಿ ಮೇಯರ್ ಮುತ್ತಣದಲ್ಲಿ ಸ್ವಲ್ಪ ಯೂಸ್ ಮಾಡೋರು ಅದು ಚಾಮರಾಜನಗರದ ಭಾಷೆನ, ಅದನ್ನೇ ಇಟ್ಕೊಂಡು ಪ್ರಯೋಗ ಮಾಡ್ತಾ ಇದ್ದೀನಿ ಅಣ್ಣ ಅಂತ ಅಂದ್ಬಿಟ್ಟಂದೆ. ಲೇ ನಾವು ನಮ್ಮದು ಅದೇ ಊರು ಕಡ ಅಂತಂದರು, ನಾವು ರಜಕ್ಕೆಲ್ಲ ಊರಿಗೆ ಹೋಗಿ ಬರ್ತಿದ್ವು ಕಡ ಅಂತಂದರು. ನನಗೆ ಫುಲ್ ಖುಷಿ ಆಗೋಯ್ತು ಅದರಲ್ಲ, ಬ್ಯೂಟಿ ಇದ್ದಿದ್ದೆ ಆ ಭಾಷೆ ಮತ್ತು ಬಾಂಧವ್ಯ, ತಾಯಿ ಮಗ ಡ್ಯಾನ್ಸ್ ಒಂದು ಬಾಂಧವ್ಯ ಇದೆಯಲ್ಲ, ಅದನ್ನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಈಗ ನೀವು ಈ ಥರ ಒಂದು ಸಾಂಗ್ ಮಾಡ್ಕೊಂಡ್ರಿ, ಇದೆಲ್ಲ ಮಾಡ್ಕೊಂಡ್ರಿ, ಸ್ಕ್ರಿಪ್ಟೆಲ್ಲ ಆಯಿತು, ಸಾಂಗಲ್ಲಿ ಲಿರಿಕ್ಸು ಲಿರಿಕ್ಸುಗೆ ಏನಾಯಿತು ಅಂತಂದರೆ, ನಾಗೇಂದ್ರ ಪ್ರಸಾದ್ ಆ ಟೈಮಲ್ಲಿ ಫುಲ್ಲು ಬ್ಯುಸಿ ಇದ್ದಿದ್ದರಿಂದ ಮೋಸ್ಟ್ಲಿ ಈ ಕಡೆ ಬರೋಕ್ಕಾಗಲಿಲ್ಲ ಅಂತ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಒಳಗಡೆ ಏನು ನಡೀತು ಅನ್ನೋದು ಗೊತ್ತಿಲ್ಲ. ಸಾಯಿ ಅವರೇ ಹಾಲ್ ಸಾಂಗು ನಾನೇ ಬರೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅಂದರು ಪ್ರೇಮ ಅವರು. ಸೊ ಬರೀರಿ ಸರ್ ಬಾ, ಯಾಕೆಂತಂದರೆ ನಾವು ಬೇಸಿಕ್ಕಿಂದ ಕತೆ ಎಲ್ಲ ಮಾಡಿದ್ದೀವಲ್ಲ, ಪ್ರತಿಯೊಂದು ವರ್ಡಿಂಗ್ಸ್ಗೂ ನಿಮಗೆ ಏನು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ, ಎಲ್ಲ ಕುಂತ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಅಂದರು ಅಷ್ಟೇ. ಅದಾದಮೇಲೆ ಇದ್ರೆ ಈ ಸಾಂಗ್ ಮಾತ್ರ ಹಾಕಲೇಬೇಕು ಅಂತ ಮಾಡಿದ್ದು ಎಲ್ಲ ಜೋಗಪ್ಪ ನಿನ್ನ ಅರಮನೆ, ಯಾಕೆಂದರೆ ಜನಪದ ಗೀತೆಗಳೆಲ್ಲ ರಾಜ ಅದು ಸಾಂಗು. ಅವಿಷಕ್ಕೆ ಬರೋಣ ಅಂತಿದ್ದೆ ನಾನು, ನೀವು ಬಂದ್ರಿ. ಅದಕ್ಕೆ ನಾನು ಹೇಳಿದ್ದು ಪ್ರಸಾದ್ ಆಡಿಯೋ ಮಾಸ್ಟರ್, ಆಡಿಯೋ. ಹೌದು ಹೌದು ಹೌದು. ಸೊ ಅವರಿಗೆ ಕೆಲವು ಸಾಂಗ್ಗಳು ಹೆಂಗೆ ಇಟ್ಟಾಗಿದೆ ಹಳ್ಳಿಗಳಲ್ಲಿ ಅನ್ನೋದು ಗೊತ್ತಿರುತ್ತೆ. ಸೊ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಜೋಗಿ ಅನ್ನೋ ಟೈಟ್ಲ್ ಇಟ್ಟಿದ್ದಕ್ಕೋಸ್ಕರ ಬಂತ, ಅಥವಾ ಪ್ರಸಾದ್ಗೆ ಗೊತ್ತಿತ್ತಲ್ಲ ಈ ತಳಿ ಸಾಂಗ್ಗಳೆಲ್ಲ ಸ್ವಲ್ಪ ಇಟ್ಟಾಗುತ್ತೆ, ಸೊ ಅದರಿಂದ ಅದನ್ನು ಇಟ್ಕೊಂಡ್ರೆ ಏನು ಹೆಂಗೆ ನಡೀತದೆ ಅಂದರೆ, ಅದರಲ್ಲೂ ಕೂಡ ಹಂಸಲೇಖ ಅವ್ರು ಇನ್ಸ್ಪೈರ್. ಹಂಸಲೇಖ ಅವ್ರದ್ದು ಏನು ಅಂತಂದರೆ,
ಜಾನಪದನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅವರು ಅಲ್ವಾ, ದೇಸಿ ಗೀತೆಗಳನ್ನ ಬಟ್ಟಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದರಿಂದ ಈ ಸಾಂಗು ಕೂಡ ಹಿಟ್ ಆಗೇ ಆಗುತ್ತೆ, ಇದನ್ನು ಮಾಡಿಸ್ಬೇಕು ಅಂತ ಪ್ರೇಮ್ ಅವರೇ ಹೇಳಿದ್ದು. ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಗಿಂಜ್ ಮಾಡಿ ರಿದಮ್ಸ್ ಎಲ್ಲ ಬೇರೆ ಥರ ಹಾಕಿಸಿ ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಇವರು ಪ್ರೇಮ್ ಅವರು. ಫ್ಯೂಷನ್ ಅಂತಾರೆ ಅದಕ್ಕೆ. ಫ್ಯೂಷನ್ ಮಾಡಿದ್ರಲ್ಲಿ ಗುರುಕಿರಣ್ ತುಂಬ ಸಕ್ಸಸ್ಫುಲ್ ಆಗಿದೆ. ಹಾಂ ಹೌದು ಹೌದು ಹೌದು, ಜನರಲ್ಲಿ ಅವರು ಎಲ್ಲ ಫ್ಯೂಷನಲ್ಲೂ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ನಿಮಗೆ ಅವ್ರ ಬ್ಯಾಕ್ ಡ್ರಾಪ್ ಏನು ಅಂತ ನಾನು ಹೇಳಿದೆ. ಅವ್ರು ಲೈವ್ ಬ್ಯಾಂಡಲ್ಲಿದ್ದರು, ಆ ಸೌಂಡ್ಸು ಒಂದು ವಿಚಿತ್ರ ಆಗಿತ್ತು. ಸೊ ಅಲ್ಲಿ ನೀವು ಎಲ್ಲೋ ಜೋಗಪ್ಪ ನಿನ್ನ ಮನೆ ಮಾಡಿದ್ರಿ, ಸಾಂಗ್ಗಳೆಲ್ಲ ರೆಡಿ ಆಯಿತು. ಶೂಟಿಂಗು ಶೂಟಿಂಗು ಹೆಂಗೆ ಎಲ್ಲಿ ಹೇಗೆ ಶೂಟಿಂಗು ಬಂದು, ಈಗ ನಮ್ಮದು ನೇಟಿವಿಟಿ ಮತ್ತು ನಮ್ಮ ಇದ್ರದ್ದು ನಮ್ಮ ಸೊಗಡಿನ ಕತೆ, ಆದ್ದರಿಂದ ಫಾರಿನು ಗೀರಿನು ಇದೆಲ್ಲ ಏನು ಬೇಡ. ಆಕ್ಚುಲಿ ರಾಮಪ್ರಸಾದ್ ಅವರು ಕೇಳಿದ್ರು, ಅಣ್ಣ ಫಾರಿನ್ ಗೀರಿಂಗ್ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಿ ಅಂತಂದರು. ಇಲ್ವೇ ಇಲ್ಲ, ರಾಜಸ್ಥಾನದಲ್ಲಿ ಮಾತ್ರ ಇದು ಮಾಡಿದ್ವಿ, ಒಂದು ಸಾಂಗು ಅಂದ್ಕೊಂಡಿದ್ದೀವಿ, ಇದೆಲ್ಲ ಶೂಟಿಂಗ್ ಎಲ್ಲ ಮುಗಿಲಿ, ಇದನ್ನ ಯಾವುದೋ ಟಾಕಿ ಪೋಷನ್ ಎಲ್ಲ ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ ಅಂತಂತ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಏನಕ್ಕೆ ಅಂತಂದರೆ, ಅವಳು ಹುಡುಕ್ತಾ ಇರೋದು ಮರುಭೂಮಿಲಿ ಅವಳು ಲವರ್ನ ಹುಡುಕ್ತಾ ಇರಬೇಕು. ನಮ್ಮ ಕತೆ ಸಿಚುಯೇಷನ್ಗೂ ಅದೇ ಥರ ಆಗುತ್ತೆ, ಈ ರೋಡ್ ಇಸ್ ಅಮ್ ಅನ್ನೋ ಮರುಭೂಮಿಲಿ ಇವನ್ನ ಹುಡುಕ್ತಾವಳೆ ಅಂತ ಅನ್ನೋದು ಸಿಚುಯೇಷನ್ನ ಕ್ರಿಯೇಟ್ ಮಾಡಿ ಅಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಬೆಂಗಳೂರಲ್ಲಿ ಅದರದ್ದು ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಮಾಡಬೇಕು ಅಂತ ಒಂದು ಕಾಸ್ಟಿಂಗ್ ಅಂತ ಬಂತು. ಜನರಲ್ಲಿ ತಾಯಿ ಅಂದಾಗ ನೀವು ಒಂದು ಕಡೆ ಸುಮಲತಾಗಿ ಹೋಗಿದ್ರಿ, ಒಂದು ಸಿನಿಮಾಲಿ ಸುಮಲತಾಗಿ ಹೋಗಿ, ಔಟ್ ಆಫ್ ದ ಬಾಕ್ಸ್ ಇದು ಯಾವುದು ಅರುಂಧತಿ ಅನ್ನೋದು, ಅರುಂಧತಿ ಅವ್ರನ್ನ ಕ್ಯಾಸ್ಟ್ ಮಾಡಿರೋದು ಔಟ್ ಆಫ್ ದ ಬಾಕ್ಸ್. ಜನರಲ್ಲಿ ಥಿಯರಿಲಿ ಹೋಗೋವಾಗ ಅವ್ರ ನೆನಪು ಬರಲ್ಲ. ಈ ಔಟ್ ಆಫ್ ದ ಬಾಕ್ಸ್ ಯಾರು ಥಿಂಕ್ ಮಾಡಿದ್ದು? ಪ್ರೇಮ್ ಅವರೇ, 100% ಪ್ರೇಮ್ ಅವರೇ. ಏನು ಅಂತಂದರೆ, ಆಲ್ಟರ್ನೇಟೇ ಅಂದ್ಕೊಂಡಿರಲಿಲ್ಲ, ಇದನ್ನು ಆಲ್ಟರ್ನೇಟ್ ಇಟ್ಕೊಬೇಕು ಅಂತ ಅಂದ್ಕೊಂಡೂ ಇರಲಿಲ್ಲ ಅವ್ರು. ಅರುಂಧತಿ ಮೇಡಮ್ ಅಂದ ತಕ್ಷಣ ಎಲ್ಲರೂ ಕೂಡ ಫಿಕ್ಸ್ ಆಗ್ಬಿಟ್ರು ವರ್ಕೌಟ್ ಆಗುತ್ತೆ ಅಂತ. ಆಮೇಲೆ ಅವ್ರ ಕತೆ ಎಲ್ಲ ಹೇಳಿದ್ವಲ್ಲ. ಆ್ಯಕ್ಚುಲಿ ಅದೇ ನಾನು ನಿಮ್ಮನ್ನು ಕೇಳಬೇಕು, ಅರುಂಧತಿ ಅವ್ರಿಗೆ ಆ ಇಮೇಜ್ ಇಲ್ಲ. ಇಮೇಜ್ ಇಲ್ಲ ಅರುಂಧತಿ ಅವ್ರಿಗಿರೋದು, ಅವ್ರು ಮಾಡಿದ್ದು ಪರಮೇಶ್ ಪ್ರೇಮ ಪ್ರಸಂಗ, ನೋಡಿ ಸ್ವಾಮಿ ನಾವಿರೋದು ರಮೇಶ್ ಭಟ್ ಜೊತೆ ಮಾಡಿದ್ದಾರೆ. ಕಾಂಬಿನೇಷನ್ನೇನೋ ರಮೇಶ್ ಭಟ್ ಹಾಕಿದ್ದೀರಾ, ಅದು ಬಿಡಿ, ಅದು ಶಂಕರ್ನಾಗ್ ಅವ್ರ ಕಾಂಬಿನೇಷನ್. ಹೌದು ಹೌದು. ಬಟ್ ಅರುಂಧತಿ ಈಸ್ ಬೇಸಿಕಲಿ ಮಾಡರ್ನ್, ಮಾಡರ್ನ್ ತುಂಬ ಮಾಡರ್ನ್. ಹೌದು ಹೌದು. ಸಿಟಿ ಮಿಡ್ಲ್ ಕ್ಲಾಸ್ ಹೆಂಗಸು ಅನ್ನೋ ಇಮೇಜ್ ಇರೋವಂಥವ್ರು, ಭಾಷೆಯಲ್ಲಿ ಕಷ್ಟ ಅವರಿಗೆ, ಒಳ್ಳೆ ಕನ್ನಡ ಕಷ್ಟ ಅವ್ರಿಗೆ, ಆಗಲ್ಲ ಅವ್ರು ಕನ್ನಡ ತುಂಬ ಕಷ್ಟಪಡ್ತಾರೆ. ಅಂಥವ್ರು ನೀವು ತಗೊಂಡೋಗ್ಬಿಟ್ಟು ಕೊಳ್ಳೆಗಾಲದ ಭಾಷೆ ಇಟ್ಬಿಟ್ಟು ಸೀರೆ ಕಟ್ಟಿಸ್ಬಿಟ್ಟು ಗದ್ದೆಲ್ಲಿ ಕುಣಿಸಿದ್ರಲ್ಲ ನೀವು, ಹೇಗೆ ಅದು ನೀವು ಅದು ಐಡಿಯಾ ಮಾಡಿದ್ರಿ? ಮತ್ತು ಅರುಂಧತಿ ಅವರು ಬಂದಿದ್ದು ಸೇರಿದ್ದು ಅವೆಲ್ಲ ಹೆಂಗಾಯ್ತು? ಅದು ಅರುಂಧತಿ ಅವ್ರ ಮೇಡಮ್, ಅರುಂಧತಿ ಮೇಡಮ್ ಅಂತ ಫಿಕ್ಸ್ ಆದಮೇಲೆ ಮತ್ತೆ ನಾನು ಗುಬ್ಬಿ ವಿಜಿ ಕತೆ ಹೇಳಕ್ಕೆ ಹೋದ್ವು. ಅವ್ರು ಎಷ್ಟು ಬ್ಯುಸಿ ಇದ್ರು ಅಂತಂದರೆ, ಅರುಂಧತಿ ಮೇಡಮ್ ಅವರು ಅದೇ ಶಂಕರ್ನಾಗ ಥಿಯೇಟ್ರು, ರಂಗಶಂಕರ ಕಟ್ಟಿಸೋದ್ರಲ್ಲಿ ಬ್ಯುಸಿ ಅವರೇ. ಈ ಕಡೆ ಕತೆ ಕೇಳಬೇಕು, ಆ ಕಡೆ ಎಲ್ಲ ಕೆಲಸಗಳು ನೋಡ್ಕೊಬೇಕು. ಒಂದು ಇಂಟರ್ವಲ್ವರೆಗೂ ಕತೆ ಕೇಳಿದ್ರು ಮನೇಲಿ, ಮನೇಲೇ ಕತೆ ಹೇಳಕ್ಕೆ ಹೋದ್ವು. ಆಗ ಅವ್ರ ಜೊತೇಲಿ ಕಂಟ್ರಿ ಕ್ಲಬ್ ಹೋಗಿದ್ರ? ಇಲ್ಲ, ಇಲ್ಲಿ ಕಂಟ್ರಿ ಕ್ಲಬ್. ಹೌದು, ಮನೆ ಇರೋದಲ್ಲೇ ಇದ್ದಿದ್ದವ್ರು. ಆಗ ಗೀತಾ ಇರೋನ್ ಇದ್ರಲ್ಲ, ಅಂದರೆ ಇವ್ರ ತಂಗಿ ಅರುಂಧತಿ ಮೇಡಮ್ ತಂಗಿನೋ ಅಕ್ಕನ, ಅವರು ಅಲ್ಲೇ ಇದ್ದರು. ಪಿಂಟಿ, ಅವರು ಅಲ್ಲೇ ಇದ್ದರು, ಇಂಟರ್ವಲ್ವರೆಗೂ ಕತೆ ಹೇಳಿದ್ರು. ಅಷ್ಟರಲ್ಲಿ ಇಲ್ಲಿ ರಂಗಶಂಕರದಲ್ಲಿ ಫೋನ್ಗಳು ಬರೋಕ್ಕೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಹಾಂ ರೈಟ್ರೇ, ನೀವೊಂದು ಕೆಲಸ ಮಾಡಿ, ನೀವು ಹೋಗ್ತಾ ಹೋಗ್ತಾ ಕತೆ ಹೇಳಿ ಅಂತಂದ್ಬಿಟ್ಟಂದರು. ನಾನು ಓಡಿಸ್ತಾ ಇರ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಾನೇನೇ ಡ್ರೈವಿಂಗ್ ಮಾಡ್ತಿದ್ರು ಕೂಡ ಕತೆ ಇಲ್ಲೇ ಇರುತ್ತೆ, ಕಿವಿಯೆಲ್ಲ ಇಲ್ಲೇ ಇರುತ್ತೆ, ಏನು ತಲೆ ಕೆಡಿಸ್ಕೊಂಬಿಡಿ, ಬಿಡಿ, ಭಯನೂ ಬಿಡಬೇಡಿ ಅಂತಂದರು. ನನಗೆ ಅಲ್ಲ, ಈ ಕಡೆ ಒಂದು ಡ್ರೈವಿಂಗ್ ಕೇಳ್ತಾ ಇರ್ತಾರೆ, ಈ ಕಡೆ ಕತೆ ಕೇಳ್ತಾ ಇರ್ತಾರೆ, ಹೆಂಗೆ ಅಂತಂದ್ಬಿಟ್ಟು ನನಗೆ ಸರಿ. ಅಲ್ಲಿಂದ ಇಂಟರ್ವಲಿಂದ ಸ್ಟಾರ್ಟ್ ಮಾಡಿದು, ಅಪ್ ಟು ರಂಗಶಂಕರದಲ್ಲಿ ರಂಗಶಂಕರ ಎಂಟ್ರಿ ಬಂದು ನಿಲ್ಲಿಸೋದು ಈ ಥರ ಇಷ್ಟ ಆಗುತ್ತೆ, ಕೊನೆಗೆ ಅಂದರೆ ಫೀಲಿಂಗ್ ಈಸ್ ನೆವರ್ ಎಂಡ್ ಅಂತಂದ್ಬಿಟ್ಟು ಹಂಗೆ ಆಗ್ತೀವಿ, ಇಷ್ಟು ಮೇಡಮ್ ಹಂಗೆ ಬ್ರೇಕ್ ಹಾಕಿ ನಿಲ್ಲಿಸಿ ಶಪ್ಪ. ಏನು ರಕ್ತ ಜನಗಳ ಕಣ್ಣಲ್ಲಿ ಕಣ್ಣೀರು ಬರೆಸ್ಬೇಕು ಅಂತಿದ್ದಿರಲ್ಲ, ರಕ್ತ ಬರೆಸ್ಬೇಕು ಅಂತಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರು ಶುರು ಮಾಡಿದ್ರು. ನಮಗೆ ಯಾಕೆ ಮೇಡಮ್ ಅಂತಂದು, ಇಷ್ಟು ದೊಡ್ಡ ಕ್ಯಾರೆಕ್ಟ್ರನ್ನ ನಾನು ನಿಭಾಯಿಸೋಕೆ ಸಾಧ್ಯನಾ, ಯೋಚನೆ ಮಾಡಿ ಅಂತ ಅಂದ್ಬಿಟ್ಟಂದರು. ಅಂದರೆ ಅವ್ರ ಫೀಲ್ ನೋಡಿ ನಮಗೆ, ಮೇಡಮ್ ಇದನ್ನು ಅಮ್ಮವರೇ ನೀವೇ ನಮ್ಮ ಮೈಂಡಲ್ಲಿ ಇರೋದು, ನಾನು ಡೈಲಾಗ್ ಬರೀಬೇಕಾದ್ರೂ ಕೂಡ ನಿಮ್ಮನ್ನೇ ಇಟ್ಕೊಂಡು ನಾನು ಬರೆದಿರೋದು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದೆ. ನೋಡೋಣ ನೋಡೋಣ ಅಂತಂದ್ಬಿಟ್ಟು ನಮಗೆ ಇಲ್ಲಿ ಭಯ ಶುರುವಾಗೋಯಿತು. ಬಂದು ಸರ್ ಕಥೆಯೆಲ್ಲ ಓಕೆ ಮಾಡ್ಕೊಂಡ್ರು, ಬಟ್ಟು ಇಷ್ಟು ದೊಡ್ಡ ಕ್ಯಾರೆಕ್ಟ್ರು ನಾನು ಮಾಡೋಕ್ಕಂತೀನ, ಮಾಡೋಕ್ಕೆ ಸಾಧ್ಯನಾ ಏನು ಅಂತಂದ್ಬಿಟ್ಟು ಅವ್ರು ಕೇಳಿದ್ರು ಸರ್ ಇಷ್ಟೇ ಅಂತಂದ್ಬಿಟ್ಟಂದೆ. ಯಾರಿಗೆ ಪ್ರೇಮ್ ಅವ್ರಿಗೆ ಹೇಳಿದೆ. ಪ್ರೇಮ್ ಅವ್ರು ಏನು ಮಾಡಿದ್ರು, ಇಮ್ಮಿಡಿಯೇಟು ರಾಮಪ್ರಸಾದ್ಗೆ ಫೋನ್ ಮಾಡಿದ್ರು. ರಾಮಪ್ರಸಾದ್ ಅವರು ಹೋಗಿ ಅದು ಏನು ಮಾತಾಡಿದ್ರು, ಅದು ಏನು ಕಥೆನೋ ಗೊತ್ತಿಲ್ಲ, ಪಟ್ಟಂತ ಒಪ್ಕೊಂಬಿಟ್ರು. ಆಮೇಲೆ ಮತ್ತೆ ಇನ್ನೊಂದು ಸಲ ಕರೆಸಿದ್ರು. ಕರೆಸಿ ನೋಡಿ,
ನೀವು ಎಲ್ಲನೂ ಚೆನ್ನಾಗಿದೆ, ಎಲ್ಲವೂ ತುಂಬ ಸೊಗಸಾಗಿದೆ, ನೀವು ಏನು ಮಾಡ್ತೀರಿ ಅಂತಂದರೆ, ಅವನು ಊರಿಂದ ಹುಡುಗ ಬಂದ ತಕ್ಷಣ ಭಾಷೆನೇ ಚೇಂಜ್ ಮಾಡಿಸ್ಬಿಡ್ತೀರಿ ಅವನ್ನ. ಅವರು ಒಂದೇ ಒಂದು ಡೈಲಾಗ್ ಹೇಳಿದ್ರು, ನೋಡ್ರಿ ಬಟ್ಟೆಗಳು ಬದಲಾಗ್ಬೋದೆ ಹೊರತು ಭಾವನೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು, ಬದಲಾಗಕೂಡ್ದು ಅಂತಂದರು. ಇಲ್ಲ ಮೇಡಮ್, 100% ಇದೇ ಸ್ಲಾಂಗು, ಮತ್ತು ಇದೇ ಸ್ಲಾಂಗು, ಅವನೆಷ್ಟೇ ದೊಡ್ಡ ರೋಡೆ ಆಗಿದ್ರು ಕೂಡ ಇದೇ ಸ್ಲಾಂಗಲ್ಲಿ ಮುಗ್ದತನೇ ತೋರಿಸ್ತಾ ಇರ್ತಾನೆ ಮೇಡಮ್, ಇಡೀ ಕತೆ ಇರೋದೇ ಅದ್ರ ಮೇಲೆ ಅಂತಂದ್ಬಿಟ್ಟು ಹೇಳಿದಾಗ, ಸರಿ ಅದಾದಮೇಲೆ ನಾನು ಮಧ್ಯಾಹ್ನ ಶೂಟಿಂಗ್ ಸ್ಪಾಟಲ್ಲೆಲ್ಲ ನಾನು ಇರ್ತಾಯಿದ್ನಲ್ಲ, ಡೈಲಾಗ್ ಎಲ್ಲ ಕೇಳ್ತಿದ್ರಲ್ಲ, ಅಮ್ಮ ಮೇಡಮ್ ಅವರು ಎಷ್ಟು ಡೆಡಿಕೇಶನ್ ಅಂತಂದರೆ, ಈ ಕೈಯಲ್ಲಿ ಉಗುರಿತ್ತಲ್ಲ ನೀಟಾಗಿ ನೆಲ್ ಪಾಲಿಶೆಲ್ಲ ಇತ್ತು ನೋಡ್ರಿ, ನಾನು ಹಳ್ಳಿಯಿಂದ ಬಂದಿರತಕ್ಕಂಥ ಕ್ಯಾರೆಕ್ಟ್ರು, ನಾನು ಇಷ್ಟೆಲ್ಲ ನೆಲ್ ಪಾಲಿಶು ಮತ್ತು ಇದೆಲ್ಲ ಹಾಕ್ಕೊಂಡ್ರೆ ಅಷ್ಟು ನಾನು ಬಡವಳ ಕಾಣಲ್ಲ ಅಂತಂದ್ಬಿಟ್ಟು ಆ ಉಗುರು ಕೂಡ ಕಟ್ ಮಾಡ್ಕೊಳ್ಳಿಲ್ಲ ಸರ್, ಇವರೇ ಅದರೊಳಗಡೆ ಕಪ್ಪೆಲ್ಲ ಮೆತ್ತಿ, ಯಾಕೆಂದರೆ ಆ ಉಗುರು ಕೂಡ ಕ್ಲೀನ್ ಮಾಡಿರಲ್ಲ ಅಂತ ಅನ್ನೋದು ಕಾಣಿಸ್ಬೇಕು ರೀ ಅಂತ. ಅಂದರೆ ಎಷ್ಟು ಡೆಡಿಕೇಟ್ ನೋಡಿ ಸರ್, ಆರ್ಟಿಸ್ಟು ಅವರು ಮರಾಠಿ ಥಿಯೇಟ್ರಲ್ಲಿ ಭಾಳ ದೊಡ್ಡ ಹೆಸರು. ಶಂಕರ್ನಾಗ್ ಅವ್ರಿಗಿಂತಲೂ ಹೆಚ್ಚು ಜಾಸ್ತಿ ಹೆಸರಿದ್ದು ಅರುಂಧತಿ ಅವರಿಗೆ, ನಿಮ್ಗೆ ಗೊತ್ತೋ ಗೊತ್ತಿಲ್ಲ. ಬಾಂಬೆ ಥಿಯೇಟ್ರಲ್ಲಿ, ಬಾಂಬೆ ವೃತ್ತಿ ರಂಗಭೂಮಿ ಇದೆಯಲ್ಲ, ಅದರಲ್ಲಿ ಶಂಕರ್ನಾಗ್ ಅವ್ರಿಗಿಂತಲೂ ಹೆಸರು ಪಾಪ್ಯುಲರ್ ಆಗಿದ್ದು ಅರುಂಧತಿ. ಆಮೇಲೆ ಸ್ವಲ್ಪ ದೊಡ್ಡವರು ಅನ್ಸುತ್ತೆ, ಅವ್ರ ವಯಸ್ಸಲ್ಲೂ ದೊಡ್ಡವರು. ಅದೇ ಅದಕ್ಕೆ ಅವ್ರಿಗೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ಮರಾಠಿ ಕನ್ನಡ ಎಳ್ಕೊಂಡು ಮಾತಾಡೋರು. ಸೊ ಅದು ಆ ವಿಷಯದಲ್ಲಿ ನಾನು ಈ ಇಷ್ಟೊಂದು ವಿಲೇಜ್ ಸ್ಲ್ಯಾಂಗನ್ನು ಇಟ್ಟು ಮಾಡಿಸಿರೋದು ಟ್ರಂಪ್ ಕಾರ್ಡ್ ಅಂತ. ಈಗ ಒಂದು ಸಿನಿಮಾದಲ್ಲಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೊಡಿತು, ಏನೋ ಒಂದು ಯಾರು ಎಕ್ಸ್ಪೆಕ್ಟ್ ಮಾಡಿದೆ ಒಂದು ಪಟ್ ಅಂತ ಹೊಡೆಯೋದು ಅಂತ ಹೇಳ್ತಾರೆ, ಅದು ನಿಮ್ಮಲ್ಲಿ ಅರುಂಧತಿ ಅವ್ರ ಕ್ಯಾರೆಕ್ಟರಿಂದ ಕಾಸ್ಟಿಂಗಿಂದ ಆಯಿತು. ಹೌದು ಹೌದು, ರಮೇಶ್ ಭಟ್ ಅವರ ಕಾಂಬಿನೇಷನ್ ಚೆನ್ನಾಗಿದೆ, ವರ್ಕೌಟ್ ಆಯಿತು. ರಮೇಶ್ ಭಟ್ ಅವ್ರನ್ನ ಮತ್ತೆ ಇವರಿಬ್ಬರನ್ನು ಪರಮೇಶಿ ಪ್ರೇಮ ಪ್ರಸಂಗದಲ್ಲಿ ನೋಡಿದ್ವಲ್ಲ, ಇವರೇ ಇರಲಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿದ್ದೆ ಅಷ್ಟೇ. ಚೆನ್ನಾಗಿದೆ, ಅದು ಚೆನ್ನಾಗಿತ್ತು. ಸೊ ನೀವು ಸಿಟಿ ಪೋರ್ಷನ್ನು ಪರಮೇಶಿ ಪ್ರೇಮ ಪ್ರಸಂಗ ತಾನೇ ಅವರಿಬ್ಬರು ಮಾಡಿದ್ದು? ಪ್ರೇಮ ಪ್ರಸಂಗ ಇದು ಯಾವುದು ನೋಡಿ ಸ್ವಾಮಿ ನಾವಿರೋ, ನೋಡಿ ಸ್ವಾಮಿ ನಾವಿರೋದೇ ಹೇಗೆ ಪರಮೇಶ್ ಪ್ರೇಮ ಪ್ರಸಂಗ, ಇಬ್ರು ತಾನೇ ಇಬ್ರು ಕ್ಯಾರೆಕ್ಟರ್, ಯಾಕಂದ್ರೆ ತಪ್ಪು ಮಾಹಿತಿ ಹೋಗ್ಬಾರ್ದು ಮೆಣಸಿಲ್ಲ ಅದು ಸೀರ್ಗೆ ಏನ್ ಮಾಡ್ಬೇಕಂದ್ರೆ. ನೋಡಿ ಸ್ವಾಮಿ ನಾವಿರೋದೇ ಈಗ ಅಲ್ಲಿ ಲವ್ ಲವ್ ನ ಸಕ್ಸಸ್ ಮಾಡ್ಕೊಡೋದೇ ಶಂಕರ್ನಾಗ್ ಅವರು, ಅದ್ರಲ್ಲಿ ಜೊತೆಯಾಗಿ ನಿಂತ್ಕೊಂಡು ಅದನ್ನೆಲ್ಲ ನೋಡಿದ್ವಿ. ನೋಡಿ ಸ್ವಾಮಿ ನಾವಿರೋದೇ ಈಗ ನಾಟಕ ನೋಡಿದ್ದೆ. ಹೌದಾ, ಸಿನಿಮಾ ನೋಡಿ? ನಾಟಕ ನಾನು ಗಾಯನ್ ಸಮಾಜದಲ್ಲಿ ನೋಡಿದ್ದೆ, ಅಂದ್ರೆ ಲೈವ್ ಶಂಕರ್ ಅವರು ಆಕ್ಟ್ ಮಾಡೋದಿದೆಯಲ್ಲ, ಥಿಯೇಟರ್ ಅಲ್ಲಿ ಸೃಷ್ಟಿ ಮಾಡ್ತಾರೆ, ಕ್ರಿಕೆಟ್ ಮ್ಯಾಚ್ ಅಲ್ಲ, ಕ್ರಿಕೆಟ್ ಮ್ಯಾಚ್ ಎಲ್ಲ ಸೃಷ್ಟಿ ಮಾಡ್ತಾರೆ ಸ್ಟೇಜ್ ಮೇಲೆ, ಅದು ನೋಡಿದ್ದೆ ನಾನು. ಸಿನಿಮಾ ಮೆಟೀರಿಯಲ್ ಆಗತ್ತಾ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಾಟಕದಲ್ಲಿ ಅವರು. ನೀ ಮುಡಿದ ಮಲ್ಲಿಗೆ ಹೂವಿನ ಮೇಲೆ ಹಾಡೆಲ್ಲ ಬರೋದ್ರಿ ಸ್ಟೇಜ್ ಮೇಲೆ. ಹೌದಾ, ಸ್ಟೇಜ್ ಅನ್ನ ಹಿಂಗ್ ತಿರುಗಿಸಿದ್ರೆ ಬಸ್, ಹೌದಾ, ಹಿಂಗ್ ತಿರುಗಿಸಿದ್ರೆ ಅದು ಮನೆ ಗೋಡೆ ಏನೋ ಇಟ್ಟಿರ್ತಾರಲ್ಲ ಅದು ಹಿಂಗ್ ತಿರುಗಿಸಿದ್ರೆ ಬಸ್ಸು, ಇವಳು ಬಸ್ಸಿಗೆ ಕಾಯ್ತಾ ಇರೋದು ಅಂದ್ರೆ ತುಂಬಾ ಚೆನ್ನಾಗಿ. ಅದೇ ವೃತ್ತಿಪರ ರಂಗಭೂಮಿಗಳಲ್ಲಿ ಇರುವಂತ ಒಂದು ಬ್ಯೂಟಿ ಏನು ಅಂದ್ರೆ, ಅವರು ಸಮಾಜದಲ್ಲಿ ಇರೋದನ್ನ ಸ್ಟೇಜ್ ಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಶಂಕರ್ ಅಂತವ್ರು ಲೈಟಿಂಗ್ ಅಲ್ಲೂ ಮಾಡಿದ್ರು. ಸೊ ನಿಮ್ಗೆ ಅರುಂಧತಿ ಬಂದಿದ್ದು ಒಂದು ವಿಶೇಷ. ಆ ಡ್ಯಾನ್ಸ್ ಇದೆಯಲ್ಲ, ಇದು ಹೇಗಾಯ್ತು? ಇದು ನಮ್ಮ ಇವರ ಪ್ರೇಮ್ ಸಾರೇ ಏನಂತಂದರೆ ಮುಗ್ಧತೆ ಕಾಣಬೇಕು ನಾಗೇಶ್ ಕೇಳಿದ್ರು, ಡ್ಯಾನ್ಸ್ ಮಾಸ್ಟರ್ ನಾಗೇಶು. ಅವನು ಅದರಲ್ಲಿ ಹಳ್ಳಿಯವರು ಅಂತ ಅನ್ನೋದು ನಮಗೆ ಗೊತ್ತಾಗಬೇಕು, ಇದೊಂದು ಡ್ಯಾನ್ಸಿಂದನೇ ಗೊತ್ತಾಗಬೇಕು. ಯಾಕೆಂದರೆ ಇವರು ಜೋಗಿಗಳಾದ್ರಿಂದ ಎಲ್ಲರಿಗೂ ಇಲ್ಲಿ ಎಲ್ಲ ನಮ್ಮ ಇದರ ಮಾಮೂಲಿ ಇದರಲ್ಲಿ ಬ್ರಾಹ್ಮಣರೆಲ್ಲ ಇದು ಮಾಡಿಸ್ತಾರಲ್ವಾ ಶ್ರಾದ್ದಗಳೆಲ್ಲ, ಶ್ರಾದ್ದ ಮಾಡ್ತಾರೆ. ಆದರೆ ಜೋಗಿಗಳದು ಒಂದು ಗುಂಪು ಗುಂಪಿದೆ. ಅದು ಹೆಂಗೆ ಎಕ್ಸ್ಪೀರಿಯೆನ್ಸ್ ಅದು ಅಂತಂದರೆ, ನನ್ನ ಮುಡಿಗುಂಡದಲ್ಲಿ ಕೊಳ್ಳೆಗಾಲದ ಹತ್ರ, ನಮ್ಮ ತಾಯಿ ಊರು ಅದನ್ನೇ ಕೊಳ್ಳೆಗಾಲ, ಕೊಳ್ಳೆಗಾಲದ ಪಕ್ಕ ಮುಡಿಗುಂಡ ಅಂತ ಒಂದು ಊರಿದೆ, ಅಲ್ಲಿ ನಮ್ಮ ಅಜ್ಜಿ ಇದ್ದರು. ನಮ್ಮ ಅಜ್ಜಿ ನಮ್ಮ ತಾತನ ತಿಥಿ ಯಾವಾಗಲೂ ಹಂಗೆ ಮಾಡೋರು. ಅದು ನಮ್ಮ ತಾಯಿ ನಮ್ಮ ಅಜ್ಜಿ ಯಾವ ಥರ ತಿಥಿ ಮಾಡ್ತಾಯಿದ್ರು ಅದೇ ಥರ ತಿಥಿನ ಇಲ್ಲಿ ಮಾಡಿರೋದು, ಇಲ್ಲಿ ಜೋಗಿಲಿ. ಅತಿಥಿನ ಶಿವಣ್ಣನೇ ಮಾಡಿಸ್ತಾರೆ ಅನ್ನೋದು. ಮಾಡಿಸ್ತಾರೆ ಅಂತನದ ಜೋಗಯ್ಯಗಳು ಅದನ್ನು ಮಾಡಿಸ್ತಾರೆ ಅಂತಂತಂದರೆ, ಯಾಕೆಂತಂದರೆ ಅಲ್ಲಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಫಸ್ಟು ಜೋಗಿಗಳು ಕೂಗು, ಜೋಗಪ್ಪನ ಕೂಗು, ಜೋಗಪ್ಪನ ಕೂಗು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ, ಅದೆಲ್ಲ ಜ್ಞಾಪಕ ಇತ್ತು ಅವಾಗ. ಅದು ಒಂದು ಬ್ಯೂಟಿ ಆಗಿದ್ದು. ಹೌದು. ಸೊ ನೀವು ಜೋಗಿ ಸಿನಿಮಾನ ಶೂಟಿಂಗ್ ಎಲ್ಲ ಎಲ್ಲೆಲ್ಲೆಲ್ಲ ಮಾಡಿದ್ರಿ? ಇಲ್ಲಿ ರಾಜಸ್ಥಾನ ಸಾಂಗು, ಮಾದೇಶನ ಬೆಟ್ಟದಲ್ಲಿ ಒಂದು ಸಾಂಗು, ಇನ್ನು ಮಿಕ್ಕಿದ್ದೆಲ್ಲ ಮಂಡ್ಯ, ಮಂಡ್ಯದಲ್ಲಿ ಶಿವಣ್ಣನ ಮನೆ, ಚಿಕ್ಕ ವಯಸ್ಸಿನ ಮನೆ, ಮತ್ತು ಅವನು ಯಾವುದು ಬಳೆ ಮಾಡಿಸ್ಬೇಕು ಅಂತ ಊರಿಂದ ಬರ್ತಾರಲ್ಲ ಅದೊಂದು, ಅಲ್ಲಿ ಮಂಡ್ಯ ಮತ್ತು ರಾಜಸ್ಥಾನ ಮತ್ತು ಮಾದೇಶನ ಬೆಟ್ಟೆ ಬೆಂಗಳೂರು ಅಷ್ಟೇ. ಆ ಮರ ಒಂಟಿ ಮರ ಇದೆಯಲ್ಲ, ಅದು ಹುಡುಕೋದೆ ಒಂದು ಕತೆ ಆಯ್ತಂತೆ. ಹಾಂ, ದೊಡ್ಡ ಕತೆ ಆಯ್ತು ಸರ್, ಅದ್ರ ಕತೆ ಹೇಳಿದ್ರೆ ರೋಚಕ ಹೇಳ್ತೀನಿ ಕೇಳಿ. ನಾವು ಒಂದು ಕಡೆ ಎಲ್ಲ ಇಡೀ ಮಂಡ್ಯ ಎಲ್ಲ ಹುಡ್ಕಾಡ್ಬಿಟ್ಟಿದ್ದೀವಿ, ಗದ್ದೆ ಮಧ್ಯೆ ಒಂದು ಸಿಂಗಲ್ ಮರ ಬೇಕು ಅಂತ ಪ್ರೇಮ್ ಅವ್ರ ಕಾನ್ಸೆಪ್ಟು. ಸರಿ, ಒಂದು ಕಡೆ ನೋಡಿದ್ವು,
ಅಂದ್ರೆ ಕಾಂಪ್ರಮೈಸ್ ಆಗಿ ಓಕೆ ಮಾಡ್ಕೊಂಡಿದ್ದು ಅದನ್ನ ಒಂದು ಜಾಗದಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ವಿ. ಒಂದು ಲೆವೆಲ್ಗೆ ಓಕೆ, ಇನ್ನೆಲ್ಲೂ ಸಿಗ್ತಾ ಇಲ್ಲ, ಇನ್ನೇನು ಮಾಡೋಣ ಅಂತಂತ. ಸರಿ, ಬೆಳಿಗ್ಗೆ ಎಲ್ರಿಗೂ ಎಲ್ಲ ಹೋಗ್ಬಿಟ್ಟು ಲಾಡ್ಜಲ್ಲೆಲ್ಲ ಮಲಿಕೊಂಡ್ವು. ಬೆಳಿಗ್ಗೆ ಆದಮೇಲೆ ಅದು ಒಂದು ರೋಡಲ್ಲಿ ಹೋಗ್ಬೇಕು ನಾವು. ಆ ರೋಡಲ್ಲಿ ಹಂಗೆ ಹೋಗ್ತಾಯಿದ್ದೀವಿ. ಸಾರ್ ಕರೆಕ್ಟಾಗಿ ಇವ್ರ ಕಾನ್ಸೆಪ್ಟ್ ಏನಿದೆ, ಅದೇ ಥರ ಗದ್ದೆ ಮಧ್ಯೆ ಒಂದು ಮರ ಕರೆಕ್ಟಾಗಿದೆ. ಯಾವ ಕಡೆ ಶಾಟ್ ಇಟ್ಟರು ಗದ್ದೆ ಕಾಣುತ್ತೆ, ಯಾವ ಕಡೆ ಇದಿಟ್ಟರು ಇದು ಕಾಣುತ್ತೆ, ನೀರು ಕಾಣುತ್ತೆ, ಹಸಿರು ಕಾಣುತ್ತೆ. ಅದ್ರ ಮಧ್ಯೆ ಈಗ ಅಮ್ಮ ಮಗ ಕುಣಿಬೇಕು ಅಂತ ಅನ್ನೋದು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸೋದು ಸರ್. ನೋಡಿ ಸರ್, ಕೊನೆ ಗಳಿಗೆಯಲ್ಲಿ ಸಿಗುತ್ತೆ ಅನ್ನಕ್ಕೆ ಇದೆ. ಅದು ಹೊಂದ್ಕೊಂಬಂದಾಗ ಅದೃಷ್ಟ ಅನ್ನೋದು ಹೊಂದ್ಕೊಂಬಂದಾಗ ಆಗುತ್ತೆ. ಕೂಡ್ಕೊಂಬಂತು ಅಷ್ಟೇ, ಕೂಡ್ಕೊಂಬಂದೆ. ನಾನು ಕೇಳಪಟ್ಟೆ ಆ ಟೈಮಲ್ಲಿ ಗದ್ದೆಯಲ್ಲಿ ಡ್ಯಾನ್ಸ್ ಮಾಡಿದಾಗ ಅರುಂಧತಿ ಅವ್ರಿಗೆ ಏನೋ ಕಾಲಕ್ಕೆ ತೊಂದರೆ ಆಯಿತು ಅಂತ. ತುಂಬ ಸರ್, ಅಯ್ಯೋ, ಬೆಳಿಗ್ಗೆ 7:30-8 ಗಂಟೆಗೇನೋ ಅಲ್ಲಿ ಗದ್ದೆ ಒಳಗಡೆ ಇಳಿದಿದ್ದು, ಮಧ್ಯಾಹ್ನ 2 ಗಂಟೆ ಆದರೂ ಈ ಅಂದರೆ ಟಿಫನ್ನು ಅಲ್ಲೇ ಕೊಡ್ತಾಯಿದ್ದೀವಿ, ಕಾಫಿನೂ ಅಲ್ಲೇ ಕೊಡ್ತಾಯಿದ್ದೀವಿ. ಅವರು ಅಂದರೆ ಮತ್ತೆ ಮೇಲಿಗೆ ಬಂದುಬಿಟ್ರೆ ಆ ಫೀಲ್ ಹೋಗ್ಬಿಡುತ್ತೆ ಅನ್ನೋ ಒಂದು ಫೀಲ್ ಅವ್ರಿಗೆ. ಯಾರಿಗೆ? ಅರುಂಧತಿ ಮೇಡಮ್. ಅವರೇ ಡೈರೆಕ್ಟ್ರಿಗೆ ಹೇಳ್ತೀವಿ. ಇಲ್ಲ, ಡೈರೆಕ್ಟ್ರು ಕೂಡ, ಡೈರೆಕ್ಟ್ರು ಕೂಡ ನನಗೆ ಹಿಂಗೆ ಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿತಿದ್ರಲ್ಲ. ಆವಾಗ ಮಧ್ಯೆ ಹಂಗೆ ಹೋಗಿ ಬರ್ತಾಯಿದ್ನಲ್ಲ ನಾನು, ಅದೇ ಡೈಲಾಗ್ ಹೇಳೋಕ್ಕೆ, ಕೆಳಗಿಳಿದು ಬಾರೋ ಕರಿಯ ಮಾದೇಶ ಇದೆಲ್ಲ ಹೇಳ್ಕೊಡೋಕ್ಕೆ ಬಂದಾಗ ಆವ ಆ ಟೈಮಲ್ಲಿ ಹೇಳಿದ್ರು, ಇವನು ಒಂಥರ ಶಂಕರನ್ ಥರನೇ ಹಠ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಪ್ರೇಮ್ಗೆ ಹೇಳಿದ್ರು. ಅದಾದ್ಮೇಲೆ ಒಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದ್ದೆ, ಅವರು ನಿಮ್ಮ ಟೀಮ್ ಬಗ್ಗೆ ಮಾತಾಡ, ಅಂದರೆ ಡೈರೆಕ್ಟರ್ ಬಗ್ಗೆ ಮಾತಾಡುವಾಗ ಟೀಮ್ ಬಗ್ಗೆ ಮಾತಾಡ, ಆ ಟೀಮಲ್ಲಿ ಒಂದು ಹುಮ್ಮಸ್ ಇದೆ, ಒರಪ್ಪು ಇದೆ, ಒಂದು ಇದಿದೆ, ಚಾರ್ಮ್ ಇದೆ, ಪವರ್ ಇದೆ, ಒಂದು ಹಠ ಇದೆ. ದಟ್ ಇಸ್ ವಾಟ್ ಐ ಸಾ ಅಂತ. ಇಲ್ಲ ಇಲ್ಲ, ಎಷ್ಟೋ ಏನಾಯ್ತು, ಕಾಲು ಅವ್ರಿಗೆ ಏನೋ ಆಯ್ತು ಅಂತ ಅಂದ್ರೆ, ಅವರು ಆಕ್ಸಿಡೆಂಟ್ ಆಗಿತ್ತಲ್ಲ, ಅದೇನೋ ರಾಡ್ ಹಾಕಿದ್ದಾರೆ ಇಲ್ಲಿಂದ ಇಲ್ಲಿಗೆ. ಹೌದು, ರಾಡ್ ಹಾಕಿದ್ದಾರೆ. ಅದು ನೀರು ಡ್ಯಾನ್ಸ್ ಮಾಡೋದು ಕುಣಿಯೋದು, ಡ್ಯಾನ್ಸ್ ಮಾಡೋದು ಕುಣಿಯೋದು, ಈ ಥರ ಒಂದಷ್ಟು ರೆಸ್ಟ್ ಇದೆಲ್ಲ ತಗೊಂಡು ಆ ರಾಡ್ ಏನು ಅಂದರೆ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ. ಓಪನ್ ಅಂದರೆ ತೀರಾ ಓಪನ್ ಅಲ್ಲ, ಅಂದರೆ ಅವ್ರಿಗೇನೋ ನೋವುತ್ತಲ್ಲ ಆ ಥರ. ಆಮೇಲೆ ಮಧ್ಯಾಹ್ನ ಎಲ್ಲ ಪ್ಯಾಕಪ್ ಮಾಡಿ ಅದು ಮುಗಿಸಿದ ಮೇಲೆ ಇಲ್ಲಿಗೆ ಬಂದಮೇಲೆ, ನೋಡಪ್ಪ ನನಗೆ ಹಿಂಗೆ ಆಗೈತೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತಾರೆ ಸರ್. ನೋಡಿ ಅಪ್ಪ, ನಾನಂತೂ ಆ ಟೈಮಲ್ಲಿ ಇವರೇ ಹಿಂಗಾದರೆ ಇನ್ನು ಸಂಕ್ರಣ ಯಾವ್ಯಾವ ಥರ ಎಲ್ಲ ಕೆಲಸ ಮಾಡಿರ್ತಾರೆ ಅಂತ ನನಗೆ ಆವಾಗಲೇ ಮನಸ್ಸಲ್ಲಿ ಲೆಕ್ಕಾಚಾರ. ಸಂಕ್ರಣನ ಬಗ್ಗೆ ಎಲ್ಲ ಕೇಳಬೇಕು ಅಂತ ಅನ್ನೋದೇ ಆವಾಗಿಂದ ಲೆಕ್ಕಾಚಾರ.